ಎಲ್ಲರಿಗೂ ನಮಸ್ಕಾರ. ನಾನಿವತ್ತೊಂದು ಹರ್ಬಲ್ ಹೇರ್ ಆಯಿಲ್ನ ಮಾಡ್ತಾ ಇದ್ದೀನಿ. ಈ ಹರ್ಬಲ್ ಹೇರ್ ಆಯಿಲ್ನ ಬಳಸೋದ್ರಿಂದ ನಮ್ಮ ಕೂದಲ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಸಿಗುತ್ತೆ. ಅಂದರೆ ಸ್ಪ್ಲಿಟ್ ಎಂಡ್ಸ್ ಆಗಿರಬಹುದು, ಡ್ಯಾಂಡ್ರಫ್ ಆಗಿರಬಹುದು, ಡ್ರೈ ಹೇರ್ ಆಗಿರಬಹುದು, ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲಾಗುವಂಥದ್ದಾಗಿರಬಹುದು, ಈ ಎಲ್ಲ ಸಮಸ್ಯೆಗೂ ಈ ಎಣ್ಣೆ ರಾಮಬಾಣ ಅಂತಲೇ ಹೇಳಬಹುದು. ಸುಮಾರು ವರ್ಷಗಳಿಂದ ನಮ್ಮನೆಯಲ್ಲಿ ಇದೇ ಎಣ್ಣೆನೇ ಬಳಸೋದು ನಾವು. ಈ ಎಣ್ಣೆ ಮಾಡೋದಕ್ಕೆ ನಾನು ಏನೆಲ್ಲ ವಸ್ತುಗಳನ್ನ ತೊಗೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಸುತ್ತಮುತ್ತಲು ಸಿಗುವಂಥ ವಸ್ತುಗಳನ್ನ ಬಳಸ್ಕೊಂಡೇ ಈ ಎಣ್ಣೆನ ರೆಡಿ ಮಾಡೋದು. ಮೊದಲನೇದಾಗಿ ಇದು ಲಕ್ಕಿ ಪತ್ರೆ ಅಂತ, ನೀರ್ಗುಂಡಿ ಅಂತಲೂ ಹೇಳ್ತಾರೆ. ಹಾಗೆ ಇದು ನೆಲನೆಲ್ಲಿ, ಮೆಹಂದಿ ಸೊಪ್ಪು, ಆಲದ ಮರದ ಬೇರು, ನುಗ್ಗೆ ಸೊಪ್ಪು, ವೀಳ್ಯದೆಲೆ, ಇದು ಜಟಮಾನ್ಸಿ ಅಂತ, ಮತ್ತು ಒಣಗಿರುವಂಥ ದಾಸವಾಳದ ಹೂವು, ಬಾದಾಮಿ, ಮೆಂತೆಕಾಳು, ಸಾಸಿವೆ, ಸ್ವಲ್ಪ ಲವಂಗ, ವಿಟಮಿನ್ ಇ ಕ್ಯಾಪ್ಸುಲ್ಸ್ ಮತ್ತು ಕರಿಬೇವು, ಹಾಗೆ ಪುದೀನ ಸೊಪ್ಪು, ಇದು ಬ್ರಾಹ್ಮಿ ಅಥವಾ ಒಂದೆಲ್ಗ, ಸ್ವಲ್ಪ ತುಳಸಿ ತೊಗೊಂಡಿದ್ದೀನಿ, ಹಾಗೆ ನೈಜಲ ಸೀಡ್ಸ್ ತೊಗೊಂಡಿದ್ದೀನಿ, ಚಿಕ್ಕ ಈರುಳ್ಳಿ ಮತ್ತು ನೆಲ್ಲಿಕಾಯಿ, ಹಾಗೆ ಇದು ಪನ್ನೀರ್ ರೋಸ್ ತೊಗೊಂಡಿದ್ದೀನಿ, ಮತ್ತಿದು ಆವರಂಪೂವು ಅಥವಾ ಆವರಕೆ ಹೂವು, ಇದು ಸ್ವಲ್ಪ ಪೇರಲೆಹಣ್ಣು ಅಥವಾ ಸೀಬೆಹಣ್ಣಿನ ಎಲೆ, ಲಾವಂಚದ ಬೇರು, ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ಎಲೆ, ಗರಿಕೆ ಸೊಪ್ಪು, ದಾಳಿಂಬೆ ಹಣ್ಣಿನ ಹೂವು, ಸ್ವಲ್ಪ ದೊಡ್ಡ ಪತ್ರೆ ತೊಗೊಂಡಿದ್ದೀನಿ, ಮತ್ತು ದಾಸವಾಳದ ಹೂವಿನ ಎಲೆ ತೊಗೊಂಡಿದ್ದೀನಿ, ಮತ್ತಿದು ಅರಳೆಲೆ, ಹಾಗೆ ಸ್ವಲ್ಪ ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಬೇವಿನ ಬೀಜ ಸಿಕ್ಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಮತ್ತಿದು ಮೆಹಂದಿ ಸೊಪ್ಪಿನ ಹೂವು ಮತ್ತು ಕಾಯಿ, ಅದನ್ನು ಬಲ್ತಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ನಾನು ಯಾವೆಲ್ಲ ಎಣ್ಣೆಗಳನ್ನ ಬಳಸ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸಾಸಿವೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಅರಳೆಣ್ಣೆ, ಬಾದಾಮೆಣ್ಣೆ ಮತ್ತು ಎಳ್ಳೆಣ್ಣೆ, ಮತ್ತು ಎರಡೆಲೆಯಷ್ಟು ಅಲೋವೆರಾ ತೊಗೊಂಡಿದ್ದೀನಿ. ಮೊದಲನೇದಾಗಿ ಒಂದು ದಪ್ಪ ತಳ ಇರೋವಂಥ ಅಗ್ಲ ಪಾತ್ರೆನ ಇಟ್ಕೋಬೇಕು. ಅದಕ್ಕೀಗ ನಾನು 1 ಲೀಟ್ರು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ, ಮತ್ತು 1/2 ಲೀಟ್ರಷ್ಟು ಸಾಸಿವೆ ಎಣ್ಣೆ ಹಾಕ್ತಾ ಇದ್ದೀನಿ, ಮತ್ತು 1/4 ಲೀಟ್ರಷ್ಟು ಅರಳೆಣ್ಣೆ. ಇದು 1/4 ಲೀಟ್ರು ಮಾತ್ರ ಸಾಕಾಗುತ್ತೆ, ತುಂಬ ಜಿಡ್ಡಿರುತ್ತೆ ಮತ್ತು ತುಂಬ ತಂಪದು. ಇನ್ನು 1/4 ಲೀಟ್ರು ಎಳ್ಳೆಣ್ಣೆ ಹಾಕ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಬಿಸಿ ಮಾಡ್ಕೊಂಡಾದಮೇಲೆ ಈ ಯಾವುದ್ಯಾವುದು ಕಾಳುಗಳಿತ್ತಲ್ಲ ಅದನ್ನೆಲ್ಲ ಪುಡಿ ಮಾಡಿ ಆ ಎಣ್ಣೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ತುಂಬ ಕುದಿ ಬಂದಮೇಲೆ ಈ ಪುಡಿಗಳನ್ನೆಲ್ಲ ಹಾಕೋಕ್ಕೆ ಹೋಗಬಾರ್ದು, ಸ್ವಲ್ಪ ಬಿಸಿ ಆದ ತಕ್ಷಣವೇ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಈಗ ಅಲೋವೆರಾನ ಸೈಡಲ್ಲಿರುವಂಥ ಮುಳ್ಳನ್ನೆಲ್ಲ ತೆಗೆದು ತುಂಬ ತೆಳುವಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ದಪ್ಪ ದಪ್ಪ ಕಟ್ ಮಾಡಿ ಹಾಕಿದ್ರೆ ಇದು ಬೇಗ ಬೇಯೋದಿಲ್ಲ, ಯಾಕಂದರೆ ನೀರಿನಂಶ ಜಾಸ್ತಿ ಇರೋದ್ರಿಂದ ಅಲೋವೆರಾ ಬೇಯೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ತುಂಬ ತೆಳ್ಳು ಕಟ್ ಮಾಡಬಹುದು ಅಥವಾ ರುಬ್ಬಿ ಕೂಡ ಹಾಕಬಹುದು. ನಾನು ಸಿಪ್ಪೆ ಏನು ತೆಗ್ದಿಲ್ಲ, ಸಿಪ್ಪೆ ಸಮೇತನೇ ಹಾಕಿದ್ದೀನಿ. ನೋಡಿ ಇವಾಗ ಉಕ್ಕದಾಗ ಆಗುತ್ತೆ, ಆದರೆ ಉಕ್ಕೋದಿಲ್ಲ, ಅದನ್ನು ಕೈಯಾಡ್ತಾ ಇರಬೇಕು. ಇವಾಗ ನನ್ನ ಹತ್ರ ಏನೇನು ಸೊಪ್ಪುಗಳಿತ್ತು ಅದನ್ನೆಲ್ಲ ಒಂದೊಂದು ಹಿಡಿಯಷ್ಟು ತೊಗೊಂಡು ಅದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಅಂದರೆ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಹಾಗೆ ಹಿಡಿ ಹಿಡಿಯಾಗಿ ಕೂಡ ಹಾಕಬಹುದು, ಆದರೆ ಅದು ಬೇಯೋದಕ್ಕೆ ಟೈಮ್ ತೊಗೊಳುತ್ತೆ. ಹಾಗಾಗಿ ಅದನ್ನು ಜಜ್ಜಿಬಿಟ್ಟು ಹಾಕ್ಬೋದು ಅಥವಾ ಮಿಕ್ಸಿಲಿ ರುಬ್ಬಿಟ್ಟು ಹಾಕಬಹುದು. ಬೇರ್ ಸಮೇತ ಹಾಕಬೇಕು, ಆದರೆ ಎಲ್ಲನೂ ತೊಳೆದ್ಬಿಟ್ಟೇ ಹಾಕಬೇಕು, ಯಾಕಂದರೆ ಆಚೆ ಗಿಡಗಳೆಲ್ಲ ತುಂಬ ಧೂಳಿರುತ್ತೆ, ಹಾಗಾಗಿ ತೊಳೆಯೋದನ್ನು ಮರಿಬಾರ್ದು. ನಾನು ನಿಮಗೆ ತೋರಿಸಿದ ಐಟಮ್ಸ್ ಎಲ್ಲ ಒಂದು 10 ಲೀಟ್ರಿಗಾಗೋಷ್ಟು ಐಟಮ್ಸ್ನ ತೋರಿಸಿದ್ದು, ಆದರೆ ನಾನಿಲ್ಲಿ ಮಾಡ್ತಿರೋದು 1-2 ಲೀಟ್ರಷ್ಟು ಮಾತ್ರ ಎಣ್ಣೆನ ಮಾಡ್ತಾ ಇರೋದು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಒಂದೊಂದು ಹಿಡಿಯಷ್ಟು ತೊಗೊಂಡು ಐಟಮ್ಸ್ನ ಹಾಕ್ಕೊಂಡಿದ್ದೀನಿ. ಈಗ ಗರಿಕೆ ಸೊಪ್ಪನ್ನು ಕೂಡ ಸ್ವಲ್ಪ ಚಿಕ್ಕ ಚಿಕ್ಕಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಮಿಕ್ಸಿಗೆ ಸಿಗೋದಿಲ್ಲ, ಹಾಗಾಗಿ ಇದನ್ನೇನು ಪೇಸ್ಟ್ ಮಾಡೋಕ್ಕೆ ಹೋಗಿಲ್ಲ ನಾನು. ಸ್ವಲ್ಪ ಚಿಕ್ಕ ಕಟ್ ಮಾಡಿ ಹಾಕಿದ್ರೂ ಬೆಂದ್ಬಿಡುತ್ತೆ ಅದು. ಇದಷ್ಟು ಪ್ರೊಸೀಜರ್ನ ಸಣ್ಣ ಉರಿಲೇ ಮಾಡಬೇಕು, ಯಾವುದೇ ಕಾರಣಕ್ಕೂ ಉರಿ ಜಾಸ್ತಿ ಮಾಡಬಾರ್ದು. ಈಗ ಆವರಕೆ ಹೂವು ಮತ್ತು ದಾಳಿಂಬೆ ಹೂವನ್ನು ಬಳಸ್ತಾ ಇದ್ದೀನಿ ನಾನು. ದಾಳಿಂಬೆ ಸಿಪ್ಪೆ ಇದ್ರೂ ತುಂಬ ಚೆನ್ನಾಗಿರುತ್ತೆ. ಈ ಆವರಕೆ ಹೂವಿಂದು ಎಲೆ, ಕಾಯಿ, ಬೀಜ ಅದು ಏನಿದೆಯೋ ಅದೆಲ್ಲ ಕೂಡ ಬಳಸಬಹುದು. ಮತ್ತು ನೆಲ್ಲಿಕಾಯಿ ಕೂಡ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಅದು ಮಿಕ್ಸಿಗೂ ಸಿಗಲ್ಲ, ಹೆಚ್ಚಕ್ಕೂ ಸರಿ ಹೋಗಲ್ಲ, ಹಾಗಾಗಿ ಕಲ್ಲಲ್ಲಿ ಜಜ್ಜಿದ್ರೆ ಸಾಕಾಗುತ್ತೆ. ಹಾಗೆ ಇದು ದಾಸವಾಳದ ಹೂವು, ಒಣಗಿರುವಂಥದ್ದು. ಹಸಿದಿದ್ದರೂ ಹಸಿದು ಒಳ್ಳೆಯದೇ, ರೆಡ್ ಅಥವಾ ವೈಟು, ಬಿಳಿ ಅಥವಾ ಕೆಂಪು ಯಾವುದಾದ್ರೂ ಚೆನ್ನಾಗಿರುತ್ತೆ. ನನ್ನ ಹತ್ರ ದಾಸವಾಳದ ಹೂವು ಇಲ್ಲಿ ಹಸಿದು ಸಿಗಲ್ಲ, ಹಾಗಾಗಿ ನಮ್ಮಮ್ಮ ಪೂಜೆ ಮಾಡಿರೋ ಹೂವನ್ನ ಎತ್ತಿಟ್ಟಿರ್ತಾರೆ, ನಾನು ಹೋದಾಗ ಕಳಿಸ್ಕೊಡ್ತಾರೆ ನನಗೆ. ಈಗ ಈ ಸಣ್ಣ ಈರುಳ್ಳಿನ ಚೆನ್ನಾಗಿ ತೊಳೆದು ಸಿಪ್ಪೆ ಸಮೇತ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಸಿಪ್ಪೆ ತೆಗೆಯೋಕ್ಕೆ ಹೋಗಬಾರ್ದು, ಯಾಕಂದರೆ ಅದರಲ್ಲಿ ತುಂಬ ಔಷಧಿ ಅಂಶ ಇರೋದ್ರಿಂದ ಸಿಪ್ಪೆನ ತೆಗೆಯೋದಕ್ಕೆ ಹೋಗಬಾರ್ದು.
ಹಾಗೆಯೇ ಚಾಕುಲಿ ಕಟ್ ಮಾಡೋದಕ್ಕಿಂತ ಜಜ್ಬಿಟ್ಟು ಹಾಕಿದ್ರೆ ಒಳ್ಳೆಯದು. ಮತ್ತು ಈ ದಪ್ಪ ಈರುಳ್ಳಿಗಿಂತ ಈ ಚಿಕ್ಕ ಈರುಳ್ಳಿ ಬಳಸೋದ್ರಿಂದ ನಮ್ಮ ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯದು. ಮತ್ತು ಈಗ ಕರಿಬೇವು, ಪುದೀನ ಮತ್ತು ಲವಂಗನ ಹಾಕ್ತಾ ಇದ್ದೀನಿ. ನಾನು ಇದನ್ನೇನು ಪೇಸ್ಟ್ ಮಾಡಲಿಲ್ಲ, ಪೇಸ್ಟ್ ಕೂಡ ಮಾಡ್ಕೋಬಹುದು, ಹಾಗೆ ಬೇಕಾದರೂ ಹಾಕ್ಬೋದು, ಇಲ್ಲ ಕೈಯಲ್ಲಿ ಹಾಗೆ ತುಂಡು ತುಂಡು ಮಾಡಿ ಕೂಡ ಹಾಕಬಹುದು. ಇನ್ನು ಈ ಎಣ್ಣೆನ ಎಷ್ಟು ಹೊತ್ತು ಕುದಿಸ್ಬೇಕಾಗತ್ತೆ ಅಂದರೆ, ಇವಾಗ ಹಸಿರಾಗಿ ಕಾಣಿಸ್ತಾ ಇದೆ ಎಲ್ಲ, ಎಣ್ಣೆ ಕೂಡ ಹಸಿರಾಗಿದೆ. ಈ ಎಣ್ಣೆ ಕಪ್ಪಾಗಬೇಕು, ನಾವು ಹಾಕಿರೋವಂಥ ವಸ್ತುಗಳೆಲ್ಲ ಕಪ್ಪಾಗಬೇಕು, ಕರಕಲಾಗಬೇಕು, ಅಲ್ಲಿವರೆಗೂ ಕುದಿಸ್ಬೇಕಾಗತ್ತೆ. ಇಲ್ಲ ಅಂದರೆ ಎಣ್ಣೆ ತಡೆಯೋದಿಲ್ಲ, ಬೇಗ ಹಾಳಾಗಿಬಿಡತ್ತೆ. ನೀವೇನಾದರೂ ಚೆನ್ನಾಗಿ ಕುದಿಸಿದ್ರೆ ಒಂದು ವರ್ಷದವರೆಗೂ ಇಡಬಹುದು. ಈಗ ಲಾವಂಚ, ಆಲದ ಮರದ ಬೇರು ಮತ್ತು ಜಟಾಮಾನ್ಸಿ ಈ ಮೂರನ್ನು ಕೂಡ ನಾನು ಹಾಕೋತಾ ಇದ್ದೀನಿ. ಆಲದ ಮರದ ಬೇರನ್ನು ಜಜ್ಜಿ ಕೂಡ ಹಾಕಬಹುದು, ಅದರ ಹಾಲಿನ ಅಂಶ ಎಲ್ಲ ಬಿಡೋ ಥರ. ಈ ಜಟಾಮಾನ್ಸಿ ಕೂದಲಿಗೆ ತುಂಬ ಒಳ್ಳೆಯದು, ನಮಗೆ ಅದು ನೋಡೋದಕ್ಕೂ ಕೂಡ ಕೂದಲು ಥರನೇ ಇರುತ್ತೆ. ಆಮೇಲೆ ಅದರಲ್ಲಿ ಒಂದು ಒಳ್ಳೆ ಅರೋಮ ಬರುತ್ತೆ, ಎಣ್ಣೆ ಎಲ್ಲ ಘಮ ಘಮ ಅನ್ನತ್ತೆ. ಈ ಲವಂಚ ಕೂಡ ಅಷ್ಟೇ, ಒಳ್ಳೆ ಪರಿಮಳ ಇರುತ್ತೆ. ಇದನ್ನು ಇವೆರಡು ಅಂಶ ಹಾಕೋದ್ರಿಂದ ನಾವು ಬೇರೆ ಏನು ಆರ್ಟಿಫಿಷಲ್ ಫ್ರ್ಯಾಗ್ರೆನ್ಸ್ ಆಗಲಿ ಏನೂ ಕೂಡ ಹಾಕುವಂಥ ಅವಶ್ಯಕತೆನೇ ಇರೋದಿಲ್ಲ, ಅಷ್ಟು ಘಮ ಘಮ ಅನ್ನತ್ತೆ. ಮತ್ತೀಗ ಈ ಗುಲಾಬಿ ದಳಗಳನ್ನು ಹಾಕ್ತಾ ಇದ್ದೀನಿ, ಚೆನ್ನಾಗಿ ತೊಳೆದಿದ್ದೀನಿ ಇದನ್ನು ಕೂಡ. ಇದನ್ನು ಹಾಕೋದ್ರಿಂದ ನಮ್ಮ ಹೇರ್ ಲಾಸ್ ಕಂಟ್ರೋಲ್ ಬರುತ್ತೆ, ಹಾಗೆ ಚೆನ್ನಾಗಿ ಹೇರ್ ಗ್ರೋತ್ ಕೂಡ ಆಗುತ್ತೆ, ಮತ್ತು ತುಂಬ ಸಾಫ್ಟಾಗಿ ಕೂಡ ಆಗುತ್ತೆ ನಮ್ಮ ಕೂದಲು. ಇನ್ನು ಈ ಸಾರಿ ನಾನು ಇನ್ನೂ ಒಂದು 4-5 ವಸ್ತುಗಳನ್ನು ಬಿಟ್ಟಿದ್ದೀನಿ, ಇನ್ನು ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಸ್ತುಗಳನ್ನು ಹಾಕ್ತಾ ಇದ್ದೆ. ಅದಿನ್ನೂ ಹೇರ್ ಗ್ರೋತ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುವಂಥ ವಸ್ತುಗಳದು, ಯಾಕಂದರೆ ನಾನು ತುಂಬ ಅರ್ಜೆಂಟಾಗಿ ಈ ಎಣ್ಣೆನ ರೆಡಿ ಮಾಡಬೇಕಾಯಿತು, ಹಾಗಾಗಿ ಆ ವಸ್ತುಗಳನ್ನ ಹಾಕೋಕ್ಕಾಗಲಿಲ್ಲ. ಇನ್ನೊಂದು ಸರಿ ಯಾವತ್ತಾದರೂ ನಾನು ಅದನ್ನು ತೋರಿಸ್ತೀನಿ ಇನ್ನು ಏನದು ಅಂತ. ಮತ್ತು ಈ ಎಣ್ಣೆ ನೋಡಿ ಇನ್ನೂ ರೆಡಿ ಆಗಿಲ್ಲ, ಈಗ ಆಲ್ರೆಡಿ 1 ಅವರ್ ಆಯಿತು, 1 ಅವರ್ ಆದಮೇಲೆ ಈ ಥರ ಕಲರ್ ಬಂದಿದೆ. ನಾನು ಟೋಟಲ್ ಇದನ್ನು 3 ಅವರ್ಸ್ ತೊಗೊಂಡಿದ್ದು ಈ ಎಣ್ಣೆ ರೆಡಿ ಆಗೋದಕ್ಕೆ, ಯಾಕಂದರೆ ನಾವು ಬೇಗ ಇಳಿಸಿದಷ್ಟು ಎಣ್ಣೆ ಜಾಸ್ತಿ ದಿನ ಬರೋದಿಲ್ಲ, ತುಂಬ ಕುದಿಸಿದಷ್ಟು ಚೆನ್ನಾಗಿ ಬಾಳಿಕೆ ಬರುತ್ತೆ, ಹಾಗಂತ ಜಾಸ್ತಿ ಉರಿ ಇಡೋಕ್ಕೆ ಹೋಗಬಾರ್ದು. ಇನ್ನು ಲಾಸ್ಟ್ ಕೊನೆಯದಾಗಿ ಪಚ್ಚ ಕರ್ಪೂರನ ಹಾಕ್ತಾ ಇದ್ದೀನಿ, ನಾನು ಸ್ವಲ್ಪ ಇತ್ತು ಹಾಗಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ ಇವತ್ತು. ಈ ಪಚ್ಚ ಕರ್ಪೂರ ಬಳಸೋದ್ರಿಂದ ತಲೆ ಒಂಥರ ತಂಪಾಗಿರುತ್ತೆ, ಹಾಗೆ ಘಮ ಘಮ ಅಂತ ಕೂಡ ಅನ್ನತ್ತೆ ಎಣ್ಣೆ. ಇನ್ನು ಈ ಎಣ್ಣೆ ರೆಡಿ ಆಗಿದೆ ಅಂತ ಗೊತ್ತಾಗೋದು ಹೇಗೆ ಅಂದರೆ, ಈ ರೀತಿ ಎಣ್ಣೆ ಉಕ್ಕಿ ಬರುತ್ತೆ ಮೇಲೆ, ಸ್ವಲ್ಪ ನಾವು ಆ ಕಡೆ ಈ ಕಡೆ ಹೋದರೆ ಚೆಲ್ಲೆ ಹೋಗುತ್ತೆ. ನಾನು ಸ್ವಲ್ಪ ಆ ಕಡೆ ಹೋಗಿದ್ದೆ, ಒಂದಷ್ಟು ಎಣ್ಣೆ ಚೆಲ್ಲೆ ಹೋಯಿತು, ತುಪ್ಪ ಉಕ್ಕಿ ಬರುತ್ತಲ್ಲ ಹಾಗೆ ಉಕ್ಕಿ ಬರುತ್ತೆ, ಅದೇ ನಮಗೆ ಎಣ್ಣೆ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ ನಾನು, ನೋಡಿ ಎಣ್ಣೆ ಪೂರ್ತಿ ಕಪ್ಪಾಗಿದೆ, ನಾವು ಹಾಕಿರುವಂಥ ವಸ್ತುಗಳೆಲ್ಲ ಪೂರ್ತಿ ಕರಕಲಾಗಿದೆ, ಕಪ್ಪಗಾಗಿದೆ, ರೆಡಿ ಆಗಿದೆ. ಈಗ ಈ ಎಣ್ಣೆ ಎಲ್ಲ ತಣ್ಣಗಾದಮೇಲೆ ಯಾವುದಾದ್ರೂ ಒಂದು ಗಾಜಿನ ಬಾಟ್ಲು ಅಥವಾ ಪ್ಲಾಸ್ಟಿಕ್ ಬಾಟ್ಲು ಯಾವುದಕ್ಕಾದರೂ ಡ್ರೈ ಆಗಿರೋಂಥ ಬಾಟ್ಲಿಗೆ ಹಾಕಿ ಇಟ್ಕೋಬೇಕು, ತುಂಬ ಶುದ್ಧವಾಗಿರೋ ಕೈಯಿಂದ ತೆಗೆದು ಚೆನ್ನಾಗಿ ಯೂಸ್ ಮಾಡಿದ್ರೆ ತುಂಬ ಒಂದು ವರ್ಷಗಟ್ಟಲೆ ಆರಾಮಾಗಿ ಯೂಸ್ ಮಾಡಬಹುದು ಇದನ್ನು. ಇನ್ನು ಈ ಎಣ್ಣೆ ಒಂದು ಹಚ್ಚಿಬಿಟ್ರೆ ನಮ್ಮ ಕೂದಲು ಸೊಂಪಾಗಿ ದಟ್ಟವಾಗಿ ಬೆಳೆಯೋದಿಲ್ಲ, ಅದಕ್ಕೆ ಮುಖ್ಯವಾಗಿ ನಮ್ಮ ಆರೋಗ್ಯವೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಮ್ಮ ಆರೋಗ್ಯನೇ ಚೆನ್ನಾಗಿಲ್ಲ ಅಂದರೆ ನಾವು ಮೇಲ್ಗಡೆಯಿಂದ ಎಂಥ ಎಣ್ಣೆ ಹಚ್ಚಿದ್ರು, ಎಷ್ಟೇ ಕಾಸ್ಟ್ಲಿ ಎಣ್ಣೆ, ಎಷ್ಟೇ 1000 ರೂಪಾಯಿ ಕೊಟ್ಟು ಎಣ್ಣೆ ಹಚ್ಚಿದ್ರು ಅದು ಉಪಯೋಗಕ್ಕೆ ಬರೋದಿಲ್ಲ. ಮೊದಲನೇದಾಗಿ ನಾವು ನಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳೇಬೇಕಾಗತ್ತೆ, ನಾವು ತಿನ್ನೋ ಆಹಾರ, ಚೆನ್ನಾಗಿ ನಿದ್ದೆ, ಹಾಗೆ ಹೈಜಿನಿಕ್ ಚೆನ್ನಾಗಿ ಹೇರ್ ವಾಶ್ ಮಾಡಬೇಕಾಗತ್ತೆ. ಇನ್ನು ಕೆಲವೊಬ್ಬರಿಗೆ ಥೈರಾಯ್ಡು, PCOD, ಟೆನ್ಷನ್ನು ಅಂತ ನೂರಾರು ಸಮಸ್ಯೆಗಳಿರುತ್ತೆ. ಎಕ್ಸಾಂಪಲ್, ನನಗೇ ಮಗು ಆದಮೇಲೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದೆ, ತುಂಬ ಹೇರ್ ಫಾಲ್ ಕೂಡ ಆಗ್ತಾ ಇದೆ, ಈ ಎಣ್ಣೆ ಒಂದು 50% ವರ್ಕ್ ಆದರೆ ನನಗೆ, ಇನ್ನೂ ಟ್ರೀಟ್ಮೆಂಟ್ ಕೂಡ ತೊಗೋತಾ ಇದ್ದೀನಿ. ಮತ್ತು ನಾನು ಎಣ್ಣೆನ ಬಳಸಬೇಕಾದ್ರೆ ಒಂದು ವಿಟಮಿನ್ E ಕ್ಯಾಪ್ಸುಲ್ ಮತ್ತು 1 ಸ್ಪೂನಷ್ಟು ಬಾದಾಮಿ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಹಚ್ಕೋತೀನಿ, ಅದರಿಂದ ತುಂಬ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಹಾಗೆ ಸ್ವಲ್ಪ ಆಲಿವ್ ಆಯಿಲ್ ಕೂಡ ಹಾಕಬಹುದು. ಮತ್ತು ಈ ಎಣ್ಣೆನ ಯಾರು ಬೇಕಾದರೂ, ಯಾವ ವಯಸ್ಸವ್ರು ಬೇಕಾದ್ರೂ ಬಳಸಬಹುದು. ಚಿಕ್ಕ ಮಕ್ಕಳಿಗೆ ನಾವು ಇವಾಗಿಂದನೇ ಈ ಎಣ್ಣೆನ ಬಳಸೋದ್ರಿಂದ ಬೇಗ ಅವರಿಗೆ ಬಿಳಿ ಕೂದಲ ಸಮಸ್ಯೆ ಬರೋದಿಲ್ಲ, ಹಾಗೆ ಹೇರ್ ಫಾಲ್ ಕೂಡ ಬರೋದಿಲ್ಲ. ಇನ್ನು ಈ ಎಣ್ಣೆ ತುಂಬ ಗಟ್ಟಿ ಅನಿಸುತ್ತೆ, ಸ್ಟ್ರಾಂಗ್ ಅನಿಸುತ್ತೆ ಅನ್ನೋ ಥರ ಇದ್ದರೆ ನೀವು ಡೈಲ್ಯೂಟ್ ಮಾಡ್ಕೋಬಹುದು, ಅಂದರೆ ಬೇರೆ ಕೊಬ್ಬರಿ ಎಣ್ಣೆ ಜೊತೆ ಇದನ್ನು ಮಿಕ್ಸ್ ಮಾಡಿ ಕೂಡ ಮಕ್ಕಳಿಗೆ ಬಳಸಬಹುದು. ನಾನು ನನ್ನ ಮಗಳಿಗೆ ಹಾಗೆ ಡೈರೆಕ್ಟಾಗಿ ಬಳಸ್ತೀನಿ, ಅವಳಿಗೆ ಈ ಎಣ್ಣೆ ಸೆಟ್ ಆಗಿದೆ, ಅವಳಿಗೆ ಚೆನ್ನಾಗಿ ಹೇರ್ ಗ್ರೋತ್ ಕೂಡ ಆಗ್ತಾ ಇದೆ. ಇನ್ನು ಎಣ್ಣೆ ಎಲ್ಲ ತೆಗೆದು ಉಳಿದಿರೋಂಥ ಕರಕಲಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡಿ ಹೇರ್ ಪ್ಯಾಕ್ ಥರ ಕೂಡ ಯೂಸ್ ಮಾಡಬಹುದು.
ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.